ಹಾಯ್ ಫ್ರೆಂಡ್ಸ್, ನಾವಿವತ್ತು ಭೇಟಿಯಾಗೋಣ ವಿದೇಶದಿಂದ ಬಂದಿರೋ ನನ್ನ ಸ್ಕೂಲ್ ಮೇಟ್ ರವೀನಾ. ಹಲೋ ರವಿ. ಹಾಯ್ ಗೈಸ್. ಮತ್ತೆ ಏನ್ ತಂದಿದ್ಯಾ ನನಗೋಸ್ಕರ ಅಮೆರಿಕಾಯಿಂದ? ನಿನಗೋಸ್ಕರ ಆಪಲ್ ರಾಣಿ. ಜಸ್ಟ್ ಕಿಡಿಂಗ್, ವೇಟ್ ವೇಟ್ ವೇಟ್, ಐಫೋನ್. ವಾವ್, ಥ್ಯಾಂಕ್ ಯು ಸೋ ಮಚ್ ಯಾ. ಹೀಗೆ ಹೀಗೆ ಇಂಥವ್ರು ಐಫೋನ್ ಇಟ್ಕೋತಾರ? ಎಕ್ಸ್ಕ್ಯೂಸ್ ಮೀ ಸರ್, ಈಗ ನಾವು ಫೋನ್ ಇಟ್ಕೊಳ್ಳೋದಷ್ಟೇ ಅಲ್ಲ ತಯಾರು ಮಾಡ್ತೀವಿ. ಅದೇ ನಿಮ್ಮ ಆ ಐಫೋನ್ ಇದೆಯಲ್ಲ, ಅದನ್ನ ನಾವೇನೆ ಮಾಡಿದ್ದು. ರಿಯಲಿ? ನೋ, ಐ ಮೀನ್ ವಾವ್. ಇವತ್ ನಮ್ಮಂತ ಹುಡುಗಿರಿಂದ ತಯಾರಾಗಿರೋ ಫೋನ್ ದುಬೈ, ಲಂಡನ್ ಮತ್ತೆ ನಿಮ್ಮ ಅಮೆರಿಕಾ ಎಲ್ಲ ದೇಶಕ್ಕೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಮತ್ ನಿಮ್ ಹಾಗೆ ಇಂಡಿಯಾ ಬಿಟ್ಟು ಹೋಗಿದ್ರಲ್ಲ, ಈಗ ಎಲ್ಲಾನು ಬದ್ಲಾಗ ಹೋಗಿದೆ. ಈಗ ನಾವು ಪ್ರಪಂಚದಿಂದ ಟೆಕ್ನಾಲಜಿ ಕೇಳೋದಿಲ್ಲ, ಕೊಡ್ತೀವಿ. ಮ್ಯಾನ್, ದಟ್ಸ್ ಅನ್ಬಿಲೀವಬಲ್. ಸೊ ರವಿ, ಹೇಗ್ ಅನಿಸ್ತಾ ಇದೆ ನ್ಯೂ ಇಂಡಿಯಾ? ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್. ಸೊ ಸೂಪರ್ ಫೋನ್ ಗರ್ಲ್, ಏನಾದ್ರೂ ಮೆಸೇಜ್ ಕೊಡಕ್ ಬಯಸ್ತೀಯಾ ನನ್ನ ಫಾಲೋವರ್ಸ್ಗೆ? ಮೆಸೇಜ್? ಹಾ, ನನ್ ಸರ್ಕಾರ ನನ್ಗೆ ಸ್ಕಿಲ್ ಕಲ್ಸಿದೆ. ನನ್ ಸರ್ಕಾರ ಎಲೆಕ್ಟ್ರಾನಿಕ್ಸ್ ಕ್ರಾಂತಿ ತಂದಿದೆ. ಥ್ಯಾಂಕ್ ಯು ಸೋ ಮಚ್ ಪಿ ಎಂ ಮೋದಿ ಅವರೇ, ಹ್ಯಾಟ್ಸ್ ಆಫ್ ಟು ಯು. 2014 ನಮ್ಮ ದೇಶದಲ್ಲಿ ಕೇವಲ 2 ಮೊಬೈಲ್ ತಯಾರಿಕಾ ಘಟಕಗಳಿದ್ದವು. ಯೋಚಿಸಿ, ಇವತ್ತು 200 ಹೆಚ್ಚು ಇವೆ. 2014 ಮೊದಲು ನಾವು 90% ಮೊಬೈಲ್ ಫೋನ್ ವಿದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ವಿ. ಆದ್ರೆ ಈಗ 99% ಮೊಬೈಲ್ ಫೋನ್ ದೇಶದಲ್ಲೇ ತಯಾರಾಗುತ್ತೆ. ನಾವೇನ್ ಫೋನ್ಸ್ ಎಕ್ಸ್ಪೋರ್ಟ್ ಮಾಡ್ತೀವೋ ಅದರಲ್ಲಿ 90% ಕೇವಲ ಸ್ಯಾಮ್ಸಂಗ್ ಮತ್ತು ಆಪಲ್ಗಳದ್ದೇ ಆಗಿದೆ. ನಾವು ಇವತ್ತು ಪ್ರಪಂಚದ 2 ಅತಿ ದೊಡ್ಡ ಮೊಬೈಲ್ ತಯಾರಕರಾಗಿದ್ದೀವಿ. 10,00,000 ಯುವಕರಿಗೆ ನೌಕರಿ ಸಿಕ್ಕಿದೆ. ನನ್ನ ಸರ್ಕಾರ ಮೇಕ್ ಇನ್ ಇಂಡಿಯಾ ತಾಕತ್ತನ್ನ ತೋರಿಸ್ತು. ಪೈಸೆ ಪೈಸೆಯಿಂದಲೂ ದೇಶದ ಪ್ರಗತಿ.